ಸಿಂಹರಾಶಿ ಹಿರಿಯರ ಪ್ರೀತಿಗೆ ಅವರ ಅಭಿಮಾನಕ್ಕೆ ಕಾರಣರಾಗ್ತೀರಿ ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಕೆಲಸವನ್ನು ಮಾಡಿ ನಿಮಗೂ ಸಂತೋಷ ಜೊತೆಗೆ ಮನೆಯಲ್ಲೂ ಕೂಡ ನಿಮ್ಮ ಬಗ್ಗೆ ಉತ್ತಮವಾದಂತಹ ಅಭಿಪ್ರಾಯ ವ್ಯಕ್ತವಾಗ್ತಕ್ಕಂಥದ್ದಾಗುತ್ತೆ ಸಣ್ಣ ಪುಟ್ಟ ವಿಚಾರಗಳು ಅಂತ ಹೇಳಿ ಯಾವುದನ್ನೂ ಕೂಡ ತಾತ್ಸಾರ ಮಾಡಬೇಡಿ ಆ ವಿಷಯಗಳೇ ನಿಮಗೆ ಅನುಕೂಲಕ್ಕೆ ಕಾರಣವಾಗ್ತಕ್ಕಂಥದ್ದಿದೆ ಅಂತಹ ವೈಶಿಷ್ಟ್ಯವಾದಂತಹ ವಿಷಯ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ ನಿಮ್ಮ ಕೆಲಸ ಮಾತ್ರ ನಿಮಗೇ ತೃಪ್ತಿ ಕೊಡೋದಿಲ್ಲ ನಾನು ಇನ್ನೊಂದಷ್ಟು ಕೆಲಸವನ್ನು ಮಾಡಬೇಕು ನಾನು ಮಾಡತಕ್ಕಂತಹ ಕೆಲಸದ ಗುಣಮಟ್ಟವನ್ನು ಇನ್ನೂ ಕೂಡ ಹೆಚ್ಚು ಮಾಡಿಕೊಳ್ಬೇಕು ಅಂತಕ್ಕಂತಹ ತುಡಿತ ನಿಮ್ಮನ್ನು ಸದಾ ಕಾಲ ಕಾಡುವಂತಹ ದಿವಸವಾಗುತ್ತೆ ಆದಾಯದಷ್ಟೇ ಖರ್ಚಿರುತ್ತೆ ಆದಾಯ ಬರ್ತಾ ಇದೆ ಅಂತ ಹೇಳಿ ಖರ್ಚಿಗೆ ಯಾವುದೇ ಲೆಕ್ಕವನ್ನು ಇಡದೇ ಇರತಕ್ಕಂತಹ ನೀವು ಎಷ್ಟು ಹಣ ಬರುತ್ತೋ ಅಷ್ಟನ್ನು ಖರ್ಚು ಮಾಡೋದಕ್ಕೆ ಮುಂದಾಗುವಂತಹ ದಿವಸ ಹಳೆಯ ಸಾಲಕ್ಕಾಗಿ ಮತ್ತೆ ಸಾಲ ಮಾಡಬೇಕಾದಂಥದ್ದು ಹಿಂದೆ ಯಾವತ್ತೂ ಸಾಲ ಮಾಡಿರ್ತೀರಿ ಅದನ್ನು ಪರಿಪೂರ್ಣವಾಗಿ ಇನ್ನೂ ತೀರಿಸಲಿಕ್ಕೆ ಆಗಿರೋದಿಲ್ಲ ಆ ಸಾಲದ ಒತ್ತಡ ಯಾವಾಗ ಬರುತ್ತೆ ಆ ಸಾಲ ತೀರಿಸಲಿಕ್ಕೆ ಮತ್ತೆ ಸಾಲವನ್ನು ಮಾಡ್ತಕ್ಕಂತಹ ದಿವಸ ಇದು ಅದನ್ನು ಬಹಳ ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ನಿಮಗೂ ಯಾರ ಜೊತೆಯಲ್ಲಿ ಸಾಲದ ವ್ಯವಹಾರವನ್ನು ಮಾಡಿದ್ದೀರೋ ಅವರಿಗೂ ಕೂಡ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಜವಾಬ್ದಾರಿಯಿಂದ ನೋಡಿಕೊಳ್ಬೇಕಾದಂತಹದ್ದು ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾದ ಕನ್ಯಾರಾಶಿ ಹವ್ಯಾಸಿ ಕೆಲವು ಕೆಲಸಗಳಿಗೆ ಕಸುಬುಗಳಿಗೆ ನೀವು ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಳ್ತೀರಿ ಅದಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಆ ಹವ್ಯಾಸಕ್ಕೆ ಬೇಕಾದಂತಹ ಒಂದಷ್ಟು ವಸ್ತುವಿನ ಸಂಗ್ರಹ ಈ ದಿವಸ ನಿಮ್ಮಿಂದ ಆಗ್ತಕ್ಕಂಥದ್ದಾಗತ್ತೆ ಸಿಟ್ಟಿನಿಂದ ಯಾರ ಜೊತೆನೂ ಕೂಡ ನೀವು ಮಾತಿಗಿಳಿಬೇಡಿ ಮಾತಾಡುವಾಗ ಏನೋ ಬೇರೆಯವರ ಮಾತು ನಿಮ್ಮನ್ನು ಕೆರಳಿಸಬಹುದು ಆದರೆ ನಿಮಗೆ ತಾಳ್ಮೆ ಬಹಳ ಮುಖ್ಯ ನೀವು ಆಡಿದಂತಹ ಮಾತೇ ಅಲ್ಲಿ ಉಳಿದುಬಿಡುತ್ತೆ ಹಾಗಾಗಿ ಮಾತಾಡುವಾಗ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ನಿಮಗೆ ಕ್ಷೇಮ ಅಂತಕ್ಕಂಥದ್ದು ಪ್ರೀತಿಪಾತ್ರ ಮೇಲೆ ಅತಿಯಾದಂತಹ ಅವಲಂಬನೆ ಹಾನಿಕರವಾಗುತ್ತೆ ಯಾರು ಇಷ್ಟವೋ ಯಾರನ್ನು ಬಹಳವಾಗಿ ನೀವು ಪ್ರೀತಿ ಪ್ರೇಮದಿಂದ ಕಾಣ್ತಾ ಇದ್ದೀರೋ ಅವರನ್ನ ಆಶ್ರಯ ಮಾಡಿಕೊಂಡು ನೀವು ತೊಂದರೆಗೆ ಒಳಪಡ್ತೀರಿ ಅವರೇನೋ ನನಗೆ ಸಹಾಯ ಮಾಡ್ತಾರೆ ಅವರಿಂದ ನನಗೇನೋ ಅನುಕೂಲ ಆಗುತ್ತೆ ಅಂತ ಹೇಳಿ ನಂಬಿ ತೊಂದರೆಗೆ ಈಡಾಗ್ತಕ್ಕಂಥದ್ದು ಅದು ಬೇಡ ಅಂತ ಹೇಳಿ ಹೇಳುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ನೀವು ಮಾಡತಕ್ಕಂತಹ ಕೆಲಸ ಆ ಕೆಲಸದಲ್ಲಿ ಶಿಸ್ತು ಇವೆಲ್ಲವೂ ಕೂಡ ಜೊತೆಗೆ ಸಮಯ ಪ್ರಜ್ಞೆ ನಿಮಗೆ ಉತ್ತಮವಾದಂತಹ ಗೌರವವನ್ನು ಕೊಡ್ತಕ್ಕಂಥದ್ದಾಗುತ್ತೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ದಿವಸ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದು ಹಾಗಾಗಿ ಈ ಎಲ್ಲ ಗೊಂದಲಗಳ ನಿವಾರಣೆಗೋಸ್ಕರವಾಗಿ ನವಗ್ರಹರನ್ನು ಪ್ರಾರ್ಥನೆ ಮಾಡಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಶುಭವಾದ ತುಲಾರಾಶಿ ಸ್ನೇಹಿತರು ಮತ್ತು ಬಂಧುಗಳು ಇವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ಅವರ ಸಂಪರ್ಕ ಅವರ ಒಡನಾಟ ಚೆನ್ನಾಗಿರಲಿ ಆಗ ಮಾತ್ರ ನಿಮ್ಮ ಬಗ್ಗೆ ಒಳ್ಳೆಯ ಪ್ರಚಾರಗಳನ್ನು ಒಳ್ಳೆಯ ಮಾತುಗಳನ್ನು ಸ್ನೇಹಿತರು ಮತ್ತು ಬಂಧುಗಳು ಆಡ್ತಾರೆ ಇಲ್ದಿದ್ರೆ ಅಪಪ್ರಚಾರಕ್ಕೆ ಅವಕಾಶ ಆಗ್ತಕ್ಕಂಥದ್ದಾಗತ್ತೆ ಹಲವರಿಗೆ ನಿಮ್ಮ ಮೇಲೆ ಕೋಪ ಇರುತ್ತೆ ಕಾರಣ ಏನು ಅಂತಂದರೆ ನೀವು ನಿಮ್ಮದೇ ಆದಂತಹ ಒಂದು ಮಾರ್ಗದಲ್ಲಿ ಒಂದು ಶಿಸ್ತಲ್ಲಿ ನೀವು ಹೋಗ್ತಾ ಇರ್ತೀರಿ ನಿಮ್ಮ ವ್ಯವಹಾರಗಳು ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಅದು ಹಲವಾರು ಜನಕ್ಕೆ ಇಷ್ಟ ಆಗದೇ ಇರ್ಬೋದು ಆಗಬೇಕು ಅಂತಲೂ ಏನಿಲ್ಲ ಆದರೆ ಆ ವಿಷಯವನ್ನೇ ಇಟ್ಟುಕೊಂಡು ನಿಮ್ಮ ಬಗ್ಗೆ ಕೋಪವನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಸಮಾಜದಲ್ಲಿ ಆಗೋದು ಸಹಜವಾಗಿರತಕ್ಕಂಥದ್ದು ನಿಮಗೆ ಏನೋ ಒಂದು ರೀತಿಯಲ್ಲಿ ಭಯ ಕಾಡತ್ತೆ ಮನಸ್ಸಿನಲ್ಲಿ ಏನೋ ತಳಮಳ ಭಯಾಭೀತಿ ಇತ್ಯಾದಿಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕುಗ್ಗಿಸುವಂತಹದ್ದು ನಿಮಗೆ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು ಮನೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಭಯದ ವಾತಾವರಣವನ್ನು ಹೇಳುವ ಹಾಗೂ ಇಲ್ಲ ಹೇಳದೇ ಇರುವ ಹಾಗೂ ಇಲ್ಲ ಆ ರೀತಿಯ ಸ್ಥಿತಿಯಲ್ಲಿ ನೀವು ಅನುಭವಿಸುವಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಚಿಂತೆ ನಾಳೆ ಹೇಗೆ ಮುಂದೆ ಹೇಗೆ ಅಂತಕ್ಕಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಬಹಳ ತೊಳಲಾಟವನ್ನು ಮಾಡಬೇಕಾದಂಥದ್ದಿರುತ್ತೆ ವ್ಯಾಪಾರದಲ್ಲಿ ಆದಾಯ ಶುಭ ಇವೆಲ್ಲ ಸಾಮಾನ್ಯವಾಗಿರುವಂಥದ್ದು ಹಾಗಾಗಿ ಅದರಿಂದ ಸ್ವಾಭಾವಿಕವಾದಂತಹ ಸಮಾಧಾನ ಸಂತೋಷಗಳಿರುತ್ತೆ ಹಣದ ವಿಚಾರವಾಗಿ ಯಾವುದೇ ರೀತಿಯ ಆಲೋಚನೆಗಳಾಗಲಿ ಅಥವಾ ಏನೂ ಅಂತಕ್ಕಂತಹ ಒಂದು ಪ್ರಶ್ನೆಯಾಗಲಿ ನಿಮಗೆ ಇಲ್ಲದೆ ಇರತಕ್ಕಂತಹದ್ದು ಸರ್ಕಾರಿ ಕೆಲಸಕ್ಕೆ ಅಡಚಣೆಯಾಗತಕ್ಕಂಥದ್ದು ಸರ್ಕಾರದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳಿಗೆ ಏನೋ ತೊಂದರೆಗಳಾಗತ್ತೆ ದಾಖಲಾತಿಗಳ ಕೊರತೇನೋ ಅಥವಾ ನಿಮಗೆ ಆಗಬೇಕಾದಂತಹ ಕೆಲಸಗಳಲ್ಲಿ ಏನೋ ಲೋಪದೋಷಗಳು ಇತ್ಯಾದಿಗಳು ಅಥವಾ ತಾಂತ್ರಿಕವಾಗಿ ತೊಂದರೆಯೋ ಏನೋ ಒಟ್ಟಾರೆ ಅಡಚಣೆ ಆಗ್ತಕ್ಕಂಥದ್ದು ನಿಜವಾಗುತ್ತೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ನೀವು ಆಡತಕ್ಕಂತಹ ಮಾತುಗಳಿಂದ ಹಲವಾರು ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ಇವರ ಮಾತಿನಲ್ಲಿ ಏನೋ ಒಂದು ಶಕ್ತಿ ಇದೆ ಅಥವಾ ಏನೋ ಒಂದು ವೈಶಿಷ್ಟ್ಯತೆ ಇದೆ ಅಂತಕ್ಕಂತಹ ಭಾವನೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಕ್ಕಂಥವರಿಗೆ ಬರುವಂಥದ್ದಾಗತ್ತೆ ಅವರ ಮನಸ್ಸನ್ನು ಬಹಳ ಸುಲಭವಾಗಿ ನೀವು ಗೆಲ್ಲತಕ್ಕಂತಹ ಒಂದು ಪ್ರಯತ್ನ ಸಫಲವಾಗತ್ತೆ ಹಾಗಾಗಿ ಹಲವಾರು ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ನಿಮ್ಮ ಹಿಂಬಾಲಕರಾಗ್ತಾರೆ ಅದನ್ನು ಗಮನಿಸಬಹುದು ನಿಮಗಿರ್ತಕ್ಕಂತಹ ಸಂಪರ್ಕ ಉತ್ತಮವಾದಂತಹ ಕಾರ್ಯಗಳಿಗೆ ವಿನಿಯೋಗವಾಗಲಿ ಒಳ್ಳೆಯ ಒಳ್ಳೆಯವರ ಸಂಪರ್ಕ ಇರುತ್ತೆ ಅವರು ನಿಮ್ಮ ಸ್ನೇಹಿತರಾಗಿರ್ತಾರೆ ನಿಮ್ಮ ಮಾತನ್ನು ಕೇಳುವಂಥವ್ರು ಇರ್ತಾರೆ ಜೊತೆಗೆ ನಿಮ್ಮ ಮಾತನ್ನು ಅವರು ಅನುಮೋದಿಸ್ತಕ್ಕಂಥವ್ರು ಇರ್ತಾರೆ ಅವರೆಲ್ಲರ ಸಹಕಾರ ಅವರ ಸಹಾಯ ಅವರ ಸಂಪರ್ಕ ಇವೆಲ್ಲವೂ ಕೂಡ ಒಳ್ಳೆಯ ಕೆಲಸಕ್ಕೆ ಮೀಸಲಾಗಿಟ್ಟುಕೊಂಡು ಅದಕ್ಕೆ ವಿನಿಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಹೇಳುವಂಥದ್ದು ಸ್ವಾರ್ಥಕ್ಕೋಸ್ಕರ ಬೇರೆಯವರ ಸಹಾಯವನ್ನು ಕೇಳ್ತಕ್ಕಂಥದ್ದು ಅವಮಾನವಾಗುತ್ತೆ ನಿಮ್ಮ ಸ್ವಂತಕ್ಕೇನೋ ಒಂದಷ್ಟು ಮಾಡಿಕೊಡಿ ಅಥವಾ ಈ ಕೆಲಸವನ್ನು ಮಾಡಿಕೊಡಿ ಅಂತ ಹೇಳಿ ಕೇಳುವಂಥದ್ದು ಇದೆಯಲ್ಲ ಅದು ನಿಮಗೆ ಅವಮಾನವಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯ ಸಹಾಯವನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕೇಳುವಂಥದ್ದು ಬೇಡ ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡಲಿಕ್ಕೆ ಇದೊಂದು ಅವಕಾಶ ಉತ್ತಮವಾದಂತಹ ಅವಕಾಶ ಇದೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಗೆಲುವಿನ ಹಾದಿಯನ್ನು ನೀವು ತುಳಿಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಪ್ರೇಮಿಗಳಿಗೆ ಶುಭ ಇದೆ ನಿಮ್ಮ ಪ್ರೇಮ ನಿವೇದನೆಯನ್ನು ಸ್ಪಷ್ಟ ಮಾಡಿಕೊಳ್ಳಿ ತರಕಾರಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ ಸಿಕ್ಕುವಂತಹ ದಿವಸ ಇದು ಹಾಗಾಗಿ ಅಷ್ಟರಲ್ಲೇ ತೃಪ್ತಿಯನ್ನು ಹೊಂದಬೇಕಾದಂಥದ್ದು ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಷು ಸರ್ವದಾ ಎಂಬುದಾಗಿ ಗಣಪತಿಯ ಪ್ರಾರ್ಥನೆ ಇರಲಿ ಶುಭವಾದ